ಜನಪ್ರತಿನಿಧಿ ಪತ್ರಿಕೆಯ ವಿಶೇಷ ಸಂದರ್ಶನ ಮಾಲಿಕೆ ಅಭಿಮುಖ ವೀಕ್ಷಿಸಿ. ಆತ್ಮೀಯ ಜನಪ್ರತಿನಿಧಿ ಪತ್ರಿಕೆಯ ಓದುಗರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಅಭಿಮುಖಕ್ಕೆ ಸ್ವಾಗತ. ನಾನು ನಿಮ್ಮ ಸುಬ್ರಹ್ಮಣ್ಯ ಪಡುಕೋಣೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಮೇ 7 ನಡೆಯಲಿಕ್ಕಿದೆ. ಈಗಾಗಲೇ ರಾಜಕೀಯ ಪಕ್ಷಗಳ ಸಿದ್ಧತೆಗಳು ಅತ್ಯಂತ ಜೋರಾಗಿ ನಡೀತಾ ಇದೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದೆ. ಈ ಬಾರಿ ಈ ಪಕ್ಷದ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆಯಲ್ಲಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನ ಹೊತ್ಕೊಂಡಂತಹ ಮಾಜಿ ಶಾಸಕರಾಗಿರತಕ್ಕಂಥ ಗೋಪಾಲ್ ಪೂಜಾರಿ ಚುನಾವಣೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಚುನಾವಣೆಯ ಉಸ್ತುವಾರಿಯ ಬಗ್ಗೆ, ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಒಟ್ಟು ಚುನಾವಣೆಯ ಸಿದ್ಧತೆ ಬಗ್ಗೆ ನಮ್ಮೊಂದಿಗೆ ಅನೇಕ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಅಭಿಮುಖಕ್ಕೆ ಆಗಮಿಸಿದ ಗೋಪಾಲ್ ಪೂಜಾರಿ ಅವರಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತೇನೆ. ಗೋಪಾಲ್ ಪೂಜಾರಿ ಅವರು, ಚುನಾವಣೆ ಸಮೀಪಿಸ್ತಾ ಇದೆ, ಕ್ಷೇತ್ರದ ಚುನಾವಣೆ ಸಿದ್ಧತೆ ಯಾವ ರೀತಿ ಮಾಡಿಕೊಂಡಿದ್ದೀರಿ? ನಾವು ಸಾಕಷ್ಟು ದಿನಗಳಿಂದ ಚುನಾವಣೆ ಘೋಷಣೆ ಆದ ತಾರೀಕಿನಿಂದ ಕ್ಷೇತ್ರಾದ್ಯಂತ ಸಭೆಗಳನ್ನು ಮಾಡ್ತಿದ್ದೇವೆ. ಗ್ರಾಮೀಣ ಕಾಂಗ್ರೆಸ್ಸಿನ ಇಡೀ ಕ್ಷೇತ್ರ 43 ಗ್ರಾಮೀಣ ಕಾಂಗ್ರೆಸ್ಸಿನ ಸಭೆಯನ್ನು ಮುಗಿಸಿದ್ದೇವೆ. ಈಗ ಬೂತ್ ಮೀಟಿಂಗನ್ನು ಪ್ರಾರಂಭ ಮಾಡಿ ಸಾಕಷ್ಟು ಬೂತ್ಗಳ ಸಭೆಗಳು ಮಾಡಿದ್ದೇವೆ. ಇನ್ನು ಮಲೆನಾಡು ಭಾಗದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನು ಸಹ ನಾಳೆ ಒಳಗೆ ಮುಗಿಸುತ್ತೇವೆ. ನಾಳೆ ದಿನ 5 ಗ್ಯಾರಂಟಿ ಕಾರ್ಯಕ್ರಮ ಏನು ನಮ್ಮ ಪಕ್ಷ ಕೊಟ್ಟಿದೆ, 3 ಜನ ಮಹಿಳೆಯರು 2 ಯುವಕರು ನಾಳೆ ಬೆಳಿಗ್ಗೆಯಿಂದ ಮನೆ ಮನೆಗೆ ಹೋಗಿ ಆ ಗ್ಯಾರಂಟಿ ಅನುಷ್ಠಾನ ಅದನ್ನು ಅವರ ಮನೆಯಲ್ಲಿ ಹೋಗಿ ಮತದಾರರ ಹತ್ರ ಚರ್ಚೆ ಮಾಡಿ ಅವರ ಅಭಿಪ್ರಾಯ ತಿಳ್ಕೊಂಡು ಯಾರಿಗೆ ಇದರಿಂದ ತಪ್ಪಿ ಹೋಗಿದೆ ಅವರ ಮಾಹಿತಿಯನ್ನು ತಕ್ಕೊಂಡು ಮುಂದಿನ ಚುನಾವಣೆ ಮುಗಿದ ಮೇಲೆ ಆನ್ಲೈನಲ್ಲಿ ಅವರಿಗೆ ಅರ್ಜಿ ಹಾಕಿ ಅವರ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಅವರಿಗೆ ಮಾನ್ಯ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, ಅದನ್ನು 1 ದಿನ ಕಾರ್ಯಾಗಾರ ಮಾಡಿ ಇಲಾಖೆ ಅಧಿಕಾರಿಗೆ ಕಳಿಸಿ 1 ದಿನದಲ್ಲಿ ಮುಗಿಸುವಂಥ 5% ಬಾಕಿ ಇದೆ ಅಂತ ಸಮೀಕ್ಷೆ ಹೇಳಿದೆ, ಅದನ್ನು ಪೂರೈಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಮತದಾರ ಭೇಟಿ 5 ಜನ ಗ್ಯಾರಂಟಿಗಳ ಹೋಗ್ತಕ್ಕಂಥ ಏನಿದೆ, ಇದು ಅನುಭವಿ ಟ್ರೈನರ್ನ ಕೂಡಿಕೊಂಡು ಮತ್ತು ಮಹಿಳಾ ಮತದಾರ ಕಾರ್ಯಕರ್ತರೇನಿದ್ದಾರೆ ಅನುಭವ ಇದ್ದಿರ್ತಕ್ಕಂಥ ಪ್ರತಿ ಮನೆಯಲ್ಲಿ 10 ಕೂತ್ಕೊಂಡು ಆ ಗ್ಯಾರಂಟಿ ಬಗ್ಗೆ ಮುಂದೆ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬಂದರೆ ಏನು ಹೊಸ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ ಅದನ್ನು ಅವ್ರಿಗೆ ಮುಂದಟ್ಟು ಮಾಡಿ ಬರುವಂಥ ಮೊದಲೇ ಹಂತದ ಚುನಾವಣೆಯ ಪ್ರಚಾರವನ್ನು ನಾವು ಮಾಡ್ತೇವೆ. ಮತ್ತು 27 ಮೇಲೆ ಮತ್ತೆ ನಾವು 2ನೇ ಹಂತದ ಮತದಾರ ಭೇಟಿ ಕಾರ್ಯಕ್ರಮಕ್ಕೆ ನಮ್ಮ ಬೂತು ನಮ್ಮ ಹೊಣೆ, ನಿಮ್ಮ ಬೂತು ನಿಮ್ಮ ಹೊಣೆ ಅನ್ನುವ ಅಜೆಂಡದೊಳಗೆ ಪ್ರತಿ ಮುಖಂಡರು, ನಾನು ಸಹ ನನ್ನ ಮನೆ ವಾರ್ಡಲ್ಲಿ ಕಟ್ಟುಬ್ಯಾಲ್ತೂರಲ್ಲಿ ಮತ್ತೆ ಹಾಕ್ಲಿಕ್ಕೆ ನಾಳೆ ಗ್ಯಾರಂಟಿ ಕಾರ್ಯಕ್ರಮದ ಒಟ್ಟಿಗೆ ನಾಳೆ ಬೆಳಗ್ಗೆ ನಾನು ಪ್ರಾರಂಭ ಮಾಡ್ತಿದ್ದೆ. ಮಧ್ಯಾಹ್ನ 1 ದಿನದೊಳಗೆ ಮುಗಿದಿದ್ದರೆ ಮಾರನೇ ದಿನ ಅದೇ ವಾರ್ಡಲ್ಲಿ ಇದ್ದು ಮುಗಿಸಿ ಮತ್ತೊಂದು ವಾರ್ಡ್ 2 ವಾರ್ಡ್ ಬರುತ್ತೆ ಕಟ್ಟುಬ್ಯಾಲ್ತೂರಲ್ಲಿ, ಆ 2 ವಾರ್ಡನ್ನು ನಾನೇ ಸ್ವತಃ ಮನೆ ಮನೆ ಹೋಗಿ ಮಾಡುವಂಥ ಕೆಲಸ ಮಾಡ್ತಾ. ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬೂತ್ ಅಧ್ಯಕ್ಷರ ಒಟ್ಟಿಗೆ ಪ್ರತಿ ಮುಖಂಡರು ಅವರ ಊರಲ್ಲಿರುವ ಎಲ್ಲ ಮತದಾರ ಭೇಟಿ ಕಾರ್ಯಕ್ರಮ ಮಾಡೋದ್ರೊಟ್ಟಿಗೆ ಮತ್ತು ರಾಜಕೀಯ ರಹಿತವಾದಂಥ ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ ಅವರ ಮನೆಗೆ ಹೋಗಿ ಮತನ ಯಾಚಿಸ್ತಕ್ಕಂಥ ಕೆಲಸ ಮುಖಂಡರುಗಳು ಅವ್ರ ಮನೆಗೆ ಹೋಗಿ ಚರ್ಚೆ ಮಾಡಬೇಕನ್ನೋ ಒಂದು ರೀತಿಯಲ್ಲಿ ಇವತ್ತು ಬೂತ್ ಮೀಟಿಂಗಲ್ಲಿ ನಾವು ಮುಖಂಡರುಗಳಿಗೆ ಅದನ್ನು ಹೇಳಿದ್ದೇನೆ. ಈ ರೀತಿ ಮೊದಲಿನ ರೀತಿ ಚುನಾವಣಾ ಪ್ರಚಾರ ಮಾಡದೆ ಹೊಸ ಸಿಸ್ಟಮ್ ಏನು ಹೇಳಿದ್ದಾರೆ ಹೈಕಮಾಂಡ್ ನಮ್ಮ ಪಕ್ಷದ KPCC, ಆ ಸಿಸ್ಟಮನ್ನು ಈ ಚುನಾವಣೆಯಲ್ಲಿ ಅಳವಡಿಸಿ ಚುನಾವಣಾ ಮತದಾನವನ್ನು ಮತಗಟ್ಟೆಗೆ ತರುವಂಥ ಕೆಲಸವನ್ನು ಅದಕ್ಕೆ ಸಕ್ರಿಯವಾಗಿ ತೊಡಸ್ಕೊಳ್ಳುವಂಥ ಮುಖಂಡಗಳನ್ನ ರೆಡಿ ಟೀಮನ್ನು ಮಾಡಿದ್ದೇವೆ. ಆ ಮೂಲಕ ಈ ಸರಿ ಒಳ್ಳೆಯ ವಾತಾವರಣ ಇದೆ, ಯಾಕಂದರೆ ಯಾವುದೇ ಇಶ್ಯೂಗಳಿಲ್ಲ. ಹೋದ ಸರಿ ಬಜರಂಗ ದಳ ಬ್ಯಾನು ಬೇರೆ ಬೇರೆ ಇಶ್ಯೂಗಳು ನಮ್ಮ ವಿಧಾನಸಭಾ ಚುನಾವಣೆ ಬಂತು, ಕೊನೆಗಳಿಗೆ ನಮಗೆ ಅದನ್ನು ಬಜರಂಗ ದಳ ಬ್ಯಾನ್ ಮತ್ತು ಹಿಂದುತ್ವ ಅಜೆಂಡೆ ಏನಿದೆ ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ನಮ್ಮ ಹತ್ರ ಆಗಿಲ್ಲ. ಆದರೆ ಈ ಸರಿ ಅವರ ಹಿಂದುತ್ವವಾದ ಅಷ್ಟು ಫಲಕಾರಿಯಾಗೋದಿಲ್ಲ. ನಮ್ಮ 5 ಗ್ಯಾರಂಟಿ ಮತ್ತು ನಮ್ಮ ಅಭಿವೃದ್ಧಿ ಕೆಲಸ ಈ ಸರಿ ಮತದಾರರಿಗೆ ಈ ಧರ್ಮದ ಹೆಸರಲ್ಲಿ ಓಟ್ ಕೇಳಿದರೆ ಅಭಿವೃದ್ಧಿ ಆಗುವುದಿಲ್ಲ. ಅಭಿವೃದ್ಧಿ ಯಾವ ಹೆಸರಲ್ಲಿ ನಾವು ಅವರಿಗೆ ಭರವಸೆ ಕೊಟ್ಟರೆ ಅದಕ್ಕೆ ಜನ ಈ ಸರಿ ಎಚ್ಚೆತ್ಕೊಂಡಿದ್ದಾರೆ, ಆ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಬೈಂದೂರಲ್ಲಿ ಇಡೀ ಕಾಂಗ್ರೆಸ್ಸನ್ನು ಅತ್ಯಂತ ಗಟ್ಟಿಯಾಗಿ ಬೆಳೆಸಿದ್ರು, ಕಾಂಗ್ರೆಸ್ನ ಭದ್ರಕೋಟೆಯಾಗಿ ನೀವು ಬೆಳೆಸಿದ್ರಿ, 4 ಬಾರಿ MLA ಆಗಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ
ಕಾಂಗ್ರೆಸ್ ವೈಫಲ್ಯವನ್ನ ಕಾಣ್ತಾ ಬಂದಿದೆ, ಇದನ್ನ ನೀವು ಗುರುತಿಸಿದ್ದೀರಾ? ಅದಕ್ಕೆ ಏನು ಪರಿಹಾರವನ್ನ ಕಂಡುಕೊಂಡಿದ್ದೀರಿ? ಅಲ್ಲ, ಇತ್ತೀಚಿನ ದಿನ ಏನಾಗಿದೆ, ಬಹಳಷ್ಟು ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೆಲಸ ಮಾಡ್ತದೆ. ಆರ್ ಎಸ್ ಎಸ್ ಮೂಲಕ ಒಂದು ತಪ್ಪು ಸಂದೇಶವನ್ನು ಹೇಳಿ ಓಟನ್ನು ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ. ಉದಾಹರಣೆಗೆ, ಹಿಂದೂಗಳ ಮನೆಗೆ ಹೋಗಿ ಹೋದ ಸರಿ ಚುನಾವಣೆಯಲ್ಲಿ ನಿಮ್ಮ ತುಳಸಿ ಕಟ್ಟಿ ಇರುವುದಿಲ್ಲ ಅನ್ನೋ ಹಿಂದೂ ಭಾವನೆ ಕಳಿಸಿದ್ರು. ಮತ್ತೆ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಕೊಟ್ಟು ಮತ್ತೆ ಆಚರಿಸ್ತಕ್ಕಂಥ ಆ ಒಂದು ಹಿಂದುತ್ವ ಅಜೆಂಡವನ್ನು ಮನೆಗೆ ಹೋಗ್ತಕ್ಕಂಥ ಕೆಲಸ. ಈ ರೀತಿ ಕಾಂಗ್ರೆಸ್ ಎಂದೂ ಧರ್ಮದ ಹೆಸರಲ್ಲಿ ನಾವು ಓಟನ್ನು ಕೇಳಲಿಕ್ಕೆ ಹೋಗಿಲ್ಲ. ಆದ್ದರಿಂದ ಆ ಹಿಂದುತ್ವ ಹೆಸರಲ್ಲಿ ಏನು ಓಟ್ ಕೇಳಿ ಸುಳ್ಳು ಹೇಳಿ ಕತೆ ಹೇಳ್ತಾರೆ, ಈ ಸರಿ ನಮ್ಮ ಅಜೆಂಡಾ ಮತದಾರರಿಗೆ ಅವ್ರು ಹೇಳ್ತಕ್ಕಂಥ ಸುಳ್ಳನ್ನು ಮಂದಟ್ಟು ಮಾಡುವಂಥ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು ಈ ಬಾರಿ ಮಾಡ್ತಾರೆ. ಅಂದರೆ ಮೊದಲೇನ ಕಾಂಗ್ರೆಸ್ ಸ್ಥಿತಿಯನ್ನು ಮತ್ತೆ ಪುನಃ ತರ್ತೀರಿ ಅಂತ? ತರ್ತೀರಿ, 100% ತರ್ತಾರೆ. ಆದರೆ ಆ ರೀತಿ ಭದ್ರಕೋಟೆ ಆಗುತ್ತೆ ಅಂತ ಹೇಳ್ತಾರೆ. ಈ ಸರಿ ಕರಾವಳಿ ಭಾಗದಲ್ಲಿ ನೀವು ನೋಡಿ, ಮೀನುಗಾರರ ಸಮಸ್ಯೆಗಳಿಗೆ ಅವ್ರ ಸರ್ಕಾರ ಇದ್ದಾಗ ಒಂದೇ ಒಂದು ಅವ್ರ ಬೇಡಿಕೆ ಈಡೇರಿಸಲಿ, ಸೀಮೆಣ್ಣೆ ಕೊಡಲಿಲ್ಲ, ಮರವಂತೆ ಬಂದರು ಹೇಳಿದ್ದಾರೆ ಬಜೆಟಲ್ಲಿ, ಅದು ಅನುಷ್ಠಾನ ಆಗಿಲ್ಲ, CRZ ಕ್ಲಿಯರ್ ಮಾಡಿಸಿಕ್ಕಾಗಿಲ್ಲ, ಸಮುದ್ರದಲ್ಲಿ ಸುಮಾರು ಜನ ಉಪ್ಪಿನಲ್ಲಿ ಸತ್ತೋದ್ರು, ಅವರಿಗೆ ಪರಿಹಾರ ಕೊಡಲಿಲ್ಲ, ರಾಘವೇಂದ್ರ ಒಂದು ದಿನವೂ ಆ ಬಾಕೆ ಕಾಲಿಡಲಿಲ್ಲ, ಮೀನುಗಾರರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸ ಅವರು. ಆದರೆ ನಮ್ಮ ಸರ್ಕಾರ ಬಂದ್ಮೇಲೆ, ಮಾಂಕಳು ಇದ್ರ ಮಂತ್ರಿ ಆದಮೇಲೆ, ಆ ಗಂಗೊಳ್ಳಿ ಮೀನುಗಾರರ ದೋಣಿ ದುರಂತ ಆಯ್ತು, ಅವ್ರಿಗೆ 10-10 ಲಕ್ಷ ಚೆಕ್ ಕೊಡುವಂಥ ಕೆಲಸ ಮಾಡ್ತಾರೆ. ಯಾರು ಸತ್ತೋಗಿದ್ದಾರೆ 2022 ಬಾಕಿದೆ, ಅವರಷ್ಟು ಜನಕ್ಕೆ ಉಪ್ಪಂದವ್ರು ಮನೆಗೆ ಹೋಗಿ ಚೆಕ್ ಕೊಡುವಂಥ ಕೆಲಸ, ಹಣ ಬಿಡುಗಡೆ ಮಾಡೋದು. ಶಿರೂರಲ್ಲಿ ಅವ್ರ ಕಾಲದಲ್ಲಿ ನನ್ನ ಕಾಲು ಆಪ್ರೇಷನ್ ಆಗಿತ್ತು, ಆಗ ನಾನು ಜೆಲ್ ಹಿಡ್ಕೊಂಡು ಶಿರೂರಲ್ಲಾದ ಮೀನುಗಾರ ದೋಣಿ ದುರಂತ, 32 ಜನರ ದೋಣಿ ದುರಂತ ಆಯ್ತು, ಅಷ್ಟೂ ಜನರಿಗೆ 32 ಲಕ್ಷ ರೂಪಾಯಿ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅವರು ಸೀಮೆಣ್ಣೆ ಸಮಸ್ಯೆ ಇದೆ. ನಾವು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರ ಹತ್ರ ಈ ಸೀಮೆಣ್ಣೆ ಅವರು 6 ತಿಂಗಳಿಂದ ಕೊಡಲಿಲ್ಲ ಅನ್ನೋ ಪ್ರಶ್ನೆಯನ್ನು ಸದನದಲ್ಲಿ ಎತ್ತಿ, ಆದರೂ ಸಹ ಬೊಮ್ಮಾಯಿ ಸರ್ಕಾರ 1 ಲೀಟ್ರ್ ಸೀಮೆಣ್ಣೆ ಕೊಡಲಿಕ್ಕೆ ಹೋಗಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ತಕ್ಷಣ ಪ್ರತಿಯೊಬ್ಬರಿಗೆ 200-200 ಲೀಟ್ರ್ ಸೀಮೆಣ್ಣೆ ಮತ್ತೆ ಬೇಕಾದರೂ ಕೊಡ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ದೆ. ಈಗ ಸದ್ಯಕ್ಕೆ ಅವ್ರು 200-200 ಲೀಟ್ರ್ ಸೀಮೆಣ್ಣೆ ತಗೊಳ್ತಾ ಇದ್ದರೆ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ. ಶೂನ್ಯ ಬಡ್ಡಿಯಲ್ಲಿ ಮಹಿಳಾ ಮೀನುಗಾರರಿಗೆ ಸಾಲ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಆದ್ದರಿಂದ ಕರಾವಳಿ ಭಾಗದಲ್ಲಿ ಮತ್ತು ಕೊಡೇರಿಯ 3ನೇ ಹಂತಕ್ಕೆ CWPRS ನಮ್ಮ ಸರ್ಕಾರ ಬಂದಮೇಲೆ ಸರ್ವ್ ಮಾಡಲಿಕ್ಕೆ ಹಣ ಕಟ್ಟಿದ್ದೇವೆ. ಗಂಗೊಳ್ಳಿಯ 2ನೇ ಹಂತಕ್ಕೆ ಪುನಃ CWPRS ಅದರ ಸರ್ವೆ ಮಾಡಲಿಕ್ಕೆ ಹಣ ಎರಡೂ ಕಡೆ ಕಟ್ಟಿಯಾಗಿದೆ. ನಮ್ಮ ಸರ್ಕಾರ ಮುಂದೆ ಬಜೆಟಲ್ಲಿ ಆ ಸರ್ವೆ ರಿಪೋರ್ಟ್ ಬಂದಮೇಲೆ ಎಸ್ಟಿಮೇಟ್ ಆದಮೇಲೆ ಮುಂದಿನ ಬಜೆಟಲ್ಲಿ ಅದನ್ನು 2ನೇ ಕೊಡೇರಿ 3ನೇ ಹಂತ, ಗಂಗೊಳ್ಳಿ 2ನೇ ಹಂತದ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡಿಕೊಂಡಿದ್ದೀವಿ. ಗೀತಾ ಶಿವರಾಜ್ಕುಮಾರ್ ಸ್ಪರ್ಧೆಯಲ್ಲಿದ್ದಾರೆ, ಶಿವರಾಜ್ಕುಮಾರ್ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಅವರ ಪರವಾಗಿ ವಾತಾವರಣ ಯಾವ ರೀತಿ ಇದೆ ಕ್ಷೇತ್ರ? ನನಗೆ ತಿಳಿದ ಮಟ್ಟಿಗೆ ನಾನು ಸಾಕಷ್ಟು ಚುನಾವಣೆ ಎದುರಿಸಿದ್ದೇನೆ. ಈ ಸರಿ ಮಲೆನಾಡು ಭಾಗದಲ್ಲೂ ಜನ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಪ್ಲಸ್ ಈ ಸರಿ ಜಯಪ್ರಕಾಶ್ ಶೆಟ್ಟಿ ಬಂದದ್ರಿಂದ, ಸುಕುಮಾರ್ ಶೆಟ್ಟಿ ಬಂದದ್ರಿಂದ, ಇವರಿಬ್ಬರು ಬಂದಿರಿಂದ ಮಲೆನಾಡು ಭಾಗದಲ್ಲಿ ಸ್ವಲ್ಪ ನಮಗೆ ವಾತಾವರಣ ಬದಲಾಗಿದೆ. ಕರಾವಳಿ ಭಾಗದಲ್ಲಿ ನಮ್ಮ ಮೀನುಗಾರಿಕೆ ಮಂತ್ರಿಗಳು, ನಾವು ಸಹ ಅವರು ಸ್ಪಂದಿಸಿದ್ರಿಂದ ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಮತ್ತು ನನಗೆ ತಿಳಿದ ಮಟ್ಟಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಶಾಸಕರು ಜಾಸ್ತಿ ಇದ್ದಾರೆ. ಭದ್ರಾವತಿಯಲ್ಲಿ ಸಂಗಮೇಶ್ವರ ಇದ್ದಾರೆ, ಸಾಗರದಲ್ಲಿ ಗೋಪಾಲಕೃಷ್ಣ ಇದ್ದಾರೆ, ಮಧು ಬಂಗಾರಪ್ಪರು ಇದ್ದಾರೆ, ಮತ್ತು ಬೇರೆ ಭಾಗದಲ್ಲಿ ನಮ್ಮ ಪಕ್ಷ ಸಕ್ರಿಯವಾಗಿ ತೊಡಗಿದೆ. ಶಿಕಾರಿಪುರದಲ್ಲಿ ಪಕ್ಷೇತರ ನೀತಿ 72,000 ಓಟ್ ತಗೊಂಡವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಈಶ್ವರಪ್ಪ ಶಿವಮೊಗ್ಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರೋದ್ರಿಂದ BJP ಓಟ್ ಬ್ಯಾಂಕನ್ನು ಒಡೆಯತಕ್ಕಂಥ ಕೆಲಸ ಹೇಳಿ ಈಶ್ವರಪ್ಪ ಸುಮಾರು 30-40 ರಾಜಕಾರಣದಲ್ಲಿ ಇದೊಬ್ಬ ಅನುಭವಿ ರಾಜಕಾರಣಿ, ಅಷ್ಟು ಹಗುರವಾಗಿ ತಗೊಳ್ಳಿಕ್ಕಾಗೋದಿಲ್ಲ, ತುಂಬ ಓಟನ್ನು ತಗೊಂಡು. ನನ್ನ ಕ್ಷೇತ್ರದಲ್ಲಿ RSS ಮತ್ತು ಇಲ್ಲಿಯ ಅನೇಕ ಮುಖಂಡರುಗಳು ಈಶ್ವರಪ್ಪನೊಟ್ಟಿಗೆ ಕೈ ಜೋಡಿಸಿದ್ದಾರೆ, ಎಲ್ಲ ಭಾಗದಲ್ಲಿ ಕೈ ಜೋಡಿಸಿದ್ದಾರೆ. ಅವರೊಂದು ಆಫೀಸ್ ಓಪನ್ ಮಾಡುವಾಗ ನಾನು ನೋಡಿದೆ, ಅಷ್ಟು ಜನ ಹೋಗಬೇಕಾದ್ರೆ ಏನೋ ಒಂದು ಶಕ್ತಿ ಅವರು ತಿಳಿದೆ. ಆದ್ದರಿಂದ ವಾತಾವರಣ ನಮ್ಮ ಪರವಾಗಿ ಈ ಸರಿ ಹಿಂದುಳು ವರ್ಗ ಹೆಚ್ಚು ಮತದಾರರು ಕಾಂಗ್ರೆಸ್ ಕಡೆ ಒಲವು ತೋರಿಸಿದ್ದಾರೆ. ಈ ಸರಿ ನಾವು 100% ಗೆಲ್ತೀವಿ. ಸುಕುಮಾರ್ ಶೆಟ್ಟರು, ನೀವು ಸಾಕಷ್ಟು ಗಲಾಟೆಗಳನ್ನು ಮಾಡ್ಕೊಂಡಿದ್ದೀರಿ, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಂಡಿದ್ದೀರಿ. ಸುಕುಮಾರ್ ಶೆಟ್ಟರು ಇವರು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಏನಾದರೂ ಪ್ರಯೋಜನ ಆಗ್ಬೋದು ಅಥವಾ ಯಾವ ರೀತಿ? ನಾನು ಹೇಳಲಿಕ್ಕೆ ಆಗೋದಿಲ್ಲ. ಸುಕುಮಾರ್ ಶೆಟ್ಟರು ಬರುವಾಗ ಅವರು ಒಬ್ಬರೇ ಬಂದಿದ್ದಾರೆ, ಅವರು ನಮ್ಮೊಟ್ಟಿಗೆ ನಮ್ಮ ಪಾರ್ಟಿಯಿಂದ ಸಾಕಷ್ಟು ಜನರು ಕರ್ಕೊಂಡು ಹೋಗಿದ್ದಾರೆ. ನಾನು ಇವತ್ತು ಅವರಿಗೆ ಸುಕುಮಾರ್ ಶೆಟ್ಟರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನೀವು ಹೆಚ್ಚಿಗೆ ಜನ ಬರೋದು ನಮ್ಮಿಂದ ಕರ್ಕೋ ಹೋದಂಥ
ಆ ಕಾರ್ಯಕರ್ತರು ವಾಪಸ್ ತಗೊಂಡು ಬನ್ನಿ ಸಾಕು ನಮಗೆ, ಮತ್ತು ಹೆಚ್ಚಿಗೆ ಸಾಕಷ್ಟು ಕಾರ್ಯಕರ್ತರು ಇದ್ದಾರೆ ನಮ್ಮಲ್ಲಿ ಸಕ್ರಿಯವಾಗಿ ದುಡಿದಂಥ ಒಳ್ಳೆ ಹೆಸರಿದ್ದಂಥ ಕಾರ್ಯಕರ್ತರು ತಾವು ತಗೊಂಡೋಗಿದ್ರಿ, ಅದನ್ನು ತರಬೇಕಂದ್ರೆ 3 ತಿಂಗಳಲ್ಲಿ ತತ್ಯನನ್ನು ಮಾತು ಕೊಟ್ಟಿದ್ದಾರೆ. ಅದು ಬಂದು ನಮ್ಮದೇ ಮೊದಲಿದ್ದಾಗ ಚುನಾವಣೆ ಒಳಗೆ ಏನಾದ್ರು ತರೋದಿಲ್ಲ, ಅವರು ಟ್ರೈ ಮಾಡ್ಬೇಕನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ತರೋ ಇಲ್ಲ ಗೊತ್ತಿಲ್ಲ. ಆದರೆ ನಾನು ಅಂತೂ ಮನೆ ಮತದಾರ ಮನೆ ಮನೆಗೆ ಹೋಗಿ ಓಟನ್ನು ಕೇಳುವಂಥ ಕೆಲಸ ಮಾಡ್ತೇನೆ. ಗೂಗಲಲ್ಲಿ ಚೆಕ್ ಮಾಡಿ, ಇವತ್ತು ಮೊನ್ನೆ ನಿನ್ನೆ ಜಯಪ್ರಕಟರು ಸಹ ಹೇಳಿದ್ದಾರೆ ಏನೇನು ಸಮಸ್ಯೆ ಇದೆ, ಉದ್ಯೋಗ ಸೃಷ್ಟಿಯಾಗಿದೆ. ಅದ್ಮೇಲೆ ಮನಮೋಹನ್ ಸಿಂಗ್ ಸಹ ಹೇಳಿಕೆ ಕೊಟ್ಟಿದ್ದಾರೆ ನಿರುದ್ಯೋಗಿ ಯಾವ ರೀತಿ ಡೌನ್ ಫೋಲ್ ಆಗ್ತಿದೆ. ಮತ್ತು ಅಮೇರಿಕನ್ ಒಂದು ಏಜೆನ್ಸಿ ಒಂದು ವಾರ ಹಿಂದೆ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ವ್ಯವಸ್ಥೆ ಅವರ ಸರ್ಕಾರ ಒಂದು ಹಿಡಿತ ಇಲ್ಲದಂಥ ಸರ್ಕಾರ, ಮತ್ತು ಅವರು ಚುನಾವಣೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರು ಚುನಾವಣೆ ಬಾಂಡ್ ಹೆಸರಲ್ಲಿ ಎಷ್ಟಪ್ಪ ದುಡ್ಡು ಮಾಡಿದ್ರು ಅಂತ ನಿಮ್ಗೆ ಅಲ್ಲಿ ಗೊತ್ತಿದೆ. ಪತ್ರಕರ್ತರು ನಾವು ನಿಮ್ಮ ಹತ್ರ ರಿಕ್ವೆಸ್ಟ್, ಅವರು ಏನು ಈಗ ಮಂಗಳೂರು ಏರ್ಪೋರ್ಟ್ ಹೋಯ್ತು ನಮಗೆ ಜಯಪ್ರಕಾಶ್ ರೆಡ್ಡಿಗೆ ಉಡುಪಿಗೊಂದು ಏರ್ಪೋರ್ಟ್ ಮಾಡುವಂತ ಹೇಳಿ ಇಲ್ಲಿ ಮಾಡ್ಕಂತೇಳಿ ಅವರು ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ. ನಾವು ಕೇಳುತ್ತಿರುವುದು ನಮ್ಮ ಜಿಲ್ಲೆಗೆ ಏನೇನು ಬೇಕಾಗಿದೆ, ಜಯಪ್ರಕಾಶ್ ರೆಡ್ಡಿ ಮೇಧಾವಿ ಅನುಭವಿ ಪಾರ್ಲಿಮೆಂಟ್ ಅವ್ರು ಸಿಕ್ಕರೆ ನಮ್ಗೆ ಸ್ವಲ್ಪ ಕೆಲಸ ಮಾಡಲಿಕ್ಕಾಗುತ್ತೆ, ಜೀತಕ್ಕೆ ಸಿಕ್ಕರೆ ನಮಗೆ ಇನ್ನೂ ಹೆಚ್ಚು ಅನುದಾನ ತರಲಿಕ್ಕಾಗುತ್ತೆ. ಯಾಕೆಂದರೆ ರಾಜ್ಕುಮಾರ್ ಫ್ಯಾಮಿಲಿಗೂ ಮುಖ್ಯಮಂತ್ರಿಗೂ ಭಾರಿ ನಿಕಟವಾದ ಒಂದು ಬಾಂಧವ್ಯ ಇದೆ, ಅವ್ರ ಮೂಲಕ ನಾನು ಅಭಿವೃದ್ಧಿ ಕೆಲಸ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಗ್ಯಾರಂಟಿ ಯೋಜನೆ ವರ್ಕೌಟ್ ಆಗುತ್ತೆ ಈ ಚುನಾವಣೆ 101%? ಯಾಕಂದರೆ ಇಡೀ ರಾಜ್ಯದಲ್ಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಎರಡು ಬಿಟ್ಟರೆ ಹೋದ ಸಭೆ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆ ನಂಬಿಲ್ಲ, ಬುದ್ಧಿವಂತರ ಜಿಲ್ಲೆ. ಆದರೆ ಇಡೀ ರಾಜ್ಯದಲ್ಲಿ 29 ಜಿಲ್ಲೆಗಳು ನಂಬಿ ಓಟ್ ಹಾಕಿದ್ದಾರೆ. ಉತ್ತರ ಕನ್ನಡ ಹಾಕಿದ್ದಾರೆ, ಶಿವಮೊಗ್ಗ ಹಾಕಿದ್ದಾರೆ, ಚಿಕ್ಕಮಗಳೂರು ಹಾಕಿದ್ದಾರೆ, ನಿಮ್ಮ ಕೊಡಗು ಹಾಕಿದ್ದಾರೆ, ಮೈಸೂರು ಹಾಕಿದ್ದಾರೆ, ಇಡೀ ರಾಜ್ಯದಲ್ಲಿ ಹಾಕಿದ್ದಾರೆ, ನಮ್ದು 2 ಜಿಲ್ಲೆಯಲ್ಲಿ ಹಾಕಿಲ್ಲ. ಆದರೆ ನಮ್ಮ ಜಿಲ್ಲೆ ಜನರಿಗೆ ಈ ಅಭಿವೃದ್ಧಿ ಗ್ಯಾರಂಟಿ ಓಟ್ ಕೊಡದೇ ಇದ್ದರೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಕುಂಠಿತ ಆಗೋದು ನಂಬಿಕೆ ಬಂದಿದೆ. ನಾವು ಸಹ ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಈ 4 ವರ್ಷ ಸರ್ಕಾರ ಇದೆ, ಸರ್ಕಾರದ ಮೂಲಕ ಇಲ್ಲಿ ಅನುದಾನ ತರಲಿಕ್ಕೆ ಆಗುತ್ತೆ ಮತದಾರರಿಗೆ ಮನದಟ್ಟಾಗಿದೆ. ಇಲ್ಲಿ ಸಾಕ್ಷರತೆ ಜನ ಬುದ್ಧಿಜೀವಿಗಳಿಗೂ ಸಹ ಈ 4 ವರ್ಷ ಕೆಲಸ ಮಾಡಬೇಕಾದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಮಾತ್ರ ಇಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಮೂಲಕ ಈ ಸರಿ ಓಟ್ ಹಾಕ್ತಾರೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 73,612 ಮತಗಳಿಂದ ರಾಘವೇಂದ್ರವಿಗೆ ಹೆಚ್ಚು ಅಂತರ ಸಿಕ್ಕಿದೆ ಬೈಂದೂರು ಚತುರ್ಥಿ. ಅದಕ್ಕೆ ನೀವು 16,000 ಓಟಲ್ಲಿ ಸೋತಿದ್ರಿ. ಈ ಬಾರಿ ಚುನಾವಣೆಗೆ ನೀವು ಎಷ್ಟು ಲೀಡ್ ತಂದುಕೊಡ್ತೀರಿ ಕಾಂಗ್ರೆಸ್? ನಾನು ಹೋದ ಸರಿ ಮಧು ಬಂಗಾರಪ್ಪ ನಿಂತದ ಜನತಾ ದಳಕ್ಕೆ, ನಮ್ಮ ಕ್ಷೇತ್ರದಲ್ಲಿ ಜನತಾ ದಳಕ್ಕೆ ಓಟ್ ಹಾಕಿ ಅವ್ರು ಓಟಿರುವುದೆ 1,500, ದಳದ ಓಟಿರುವುದೆ 1,500. ಆ 1,500 ನಮ್ಮ ಕಾರ್ಯಕರ್ತರು ದಳಕ್ಕೆ ಓಟ್ ಕೊಡಲಿಕ್ಕೆ ಹಿಂದೆ ಹಾಕಿದ್ರು. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರಿಗೆ ಓಟ್ ಹಾಕ್ಸೋಕೆ ಆಗಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಚಿನ್ನ ಕೈ ಚಿನ್ನದಿಂದ ಚುನಾವಣೆ, BJP ಹೋಗಿಗೂ ಕೈ ಚಿನ್ನಿಗೂ ಹೋರಾಟ. ಆದ್ದರಿಂದ ಈ ಸರಿ ಆ 72 ಅವ್ರು ಕನಸು ಕಾಣಬೇಕು. ಈ ಸರಿ ನಮ್ಮ ಅಭಿವೃದ್ಧಿ 4 ವರ್ಷ ಮಾಡಿಕ್ಕಂಥ ಗ್ಯಾರಂಟಿ, ಮತ್ತು ಕರಾವಳಿ ಭಾಗದಲ್ಲಿ ಅವ್ರ ಓಟ್ ಬ್ಯಾಂಕ್ ಇದೆ, ಅದು ಈ ಸರಿ ಛಿದ್ರ ಛಿದ್ರ ಆಗುತ್ತೆ. ಕಾಂಗ್ರೆಸ್ಗೆ 100% ಸಿರೂರಿಂದ ಗಂಗೋಳಿ ತನಕ ಕಾಂಗ್ರೆಸ್ ಲೀಡ್ ತಗೊಳ್ಳುತ್ತೆ. ಆದ್ದರಿಂದ ಈ ಸರಿ ಅವರಿಗೆ ಲೀಡ್ ಆಗೋದಿಲ್ಲ, ಕಾಂಗ್ರೆಸ್ಸಿಗೆ ಲೀಡ್ ಆಗುತ್ತೆ. ಕಾಂಗ್ರೆಸ್ ಮತ್ತು ಗೋಪಾಲ್ ಪೂಜಾರಿ ಯುವ ಮತದಾರರನ್ನ ಸೆಳೆಯುವಲ್ಲಿ ವಿಫಲರಾಗಿದ್ದಾರೆ, ಯುವ ಜನತೆ ಕಡಿಮೆ ಇದೆ, ಏನ್ ಹೇಳ್ತೀರಿ? ಈ ಸರಿ ನೀವು ಬೇಕಾದ್ರೆ ನಾಳೆ ನೋಡಿ, ಈಗ ನಮ್ಮ ಟೀಮಲ್ಲಿ ಹೆಚ್ಚು ಯುವಕರಿಗೆ ಅವಕಾಶ ಬೂತ್ ಅಧ್ಯಕ್ಷರು ಕೊಟ್ಟಿದ್ದಾರೆ. ಮೊದಲೆಲ್ಲ ಸೀನಿಯರ್ಗಳೇ ಇಟ್ಕೊಂಡಿದ್ದಾರೆ. ಈ ಸರಿ ನಾವು ಮನದಟ್ಟು ಮಾಡಿ ಅರವಿಂದ್ ಪೂಜಾರಿ ಬ್ಲಾಕ್ ಅಧ್ಯಕ್ಷರು ಮಾಡಿ ಎಲ್ಲ ಯುವಕರಿಗೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಅದೇ ರೀತಿ ಇಲ್ಲಿ ಪ್ರದೀಪ್ ಕುಮಾರ್ ಶೆಟ್ಟರ್ ಯುವಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಸಹ ಟೀಮ್ ವರ್ಕ್ ಒಳ್ಳೆ ಮಾಡ್ಕೊಂಡಿದ್ದಾರೆ. ಆ ಟೀಮಿನ ವರ್ಕ್ ಮೂಲಕ ಎಲ್ಲೇ ಸಭೆ ಮಾಡಿದ್ರು ಈಗ ಜನ ಆಗ್ತಾಯಿದೆ. ಕಾರಣ ಹುಡುಗರ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದರಿಂದ ನೀವು ಬೇಕಾದ ಎಲ್ಲೇ ಗ್ರಾಮೀಣ ಕಾಂಗ್ರೆಸ್ ಮೀಟಲ್ಲಿ 700 ಜನ, 800 ಜನ, 600 ಜನ ಆಗ್ತಾಯಿದೆ. ಮೊದಲೆಲ್ಲ ನಮಗೆ 100 ಜನ, 105 ಜನ. ಈ ಸರಿ ಯುವಕರೆಲ್ಲ ಈಗ ತ್ರಾಸಿಯಲ್ಲಿ ಅರಟ್ಟಿ ಚಂದ್ರ ಪೂಜಾರೊಟ್ಟಿಗೆ ಅನಿಲ್ ಅರಟ್ಟಿ ಅಂತೇಳಿ ಬೇರೆ ಬೇರೆ ಯುವಕರನ್ನ ಟೀಮ್ ಮಾಡಿದ್ದಾರೆ, ಚಂದ್ರನ ಟೀಮ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಅವರೆಲ್ಲ ಒಬ್ಬ ಹಗ್ಲು ರಾತ್ರಿ ಅಂತ ಕೆಲಸ ಮಾಡ್ತಾರೆ. ಹರೀಶ್ ಕೊಡಪಾಡಿ ಅಂತ ಒಬ್ಬ ಲೀಡ್ರಿಗೂ ನಾವು ಉಸ್ತುವಾರಿ ಕೊಟ್ಟಿದ್ದೇವೆ. ಅವರು ಸಂಪೂರ್ಣವಾಗಿ ಈ ಪಾರ್ಟಿ ವ್ಯವಸ್ಥೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಅವರಲ್ಲಿ ಯಾವ ಇಂಚಾರ್ಜ್ ತಗೊಂಡ್ರೆ ಬಂದು ನನಗೆ ಗಂಗೊಳ್ಳಿ ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ನಂಬಿಕೆ ಇದೆ, ಲೀಡ್ ಕೊಡ್ತಾರೆ ಅನ್ನೋ ನಮ್ಮ ಇದೆ. ಆ ರೀತಿ ಎಲ್ಲ ಭಾಗದಲ್ಲಿ ಉಸ್ತುವಾರಿ ಕೊಟ್ಟಿದ್ದಾವೆ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ನಿಮಗೆ ಕಾಂಗ್ರೆಸ್ಸಿಗೆ ಅನುಕೂಲವಾಗ್ತದೆ ಅಥವಾ ತೊಂದರೆ ಏನಾದರೂ ಆಗ್ತದೆ? ನಮ್ಮ ಪಾರ್ಟಿಗೆ ಏನು ತೊಂದರೆ ಇಲ್ಲ. ಅವರೆಲ್ಲ ಈಗ ಅವ್ರ ಕಾರ್ಯಕರ್ತರು BJP ಕಾರ್ಯಕರ್ತನೇ ತಗೊಂಡೋಗಿದ್ದಾರೆ. ಒಂದೇ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಮುಟ್ಟಕ್ಕಾಗಿಲ್ಲ ಅವರಿಗೆ. ಉದಾಹರಣೆಗೆ ನನ್ನ ಮನೆ ಹತ್ರ ನಾಗರಿಕ ಪುತ್ರನೂ ಇದ್ದಾರೆ,
ಅವರು ಪಂಚಾಯತ್ ಅಧ್ಯಕ್ಷರಾದವರು. ಅವರು ಇವರೊಟ್ಟಿಗೆ ಹೋದರು. ತಾಲೂಕು ಪಂಚಾಯತ್ ನಾರಾಯಣ್ ಅಂತ ಗುಜ್ಜಾಡಿ ಅವರೊಟ್ಟಿಗೆ ಹೋದರು. ಹೀಗೆ ಹಲವಾರು ಜನ ಅವ್ರ ಮುಖಂಡರು ಹೋಗಿದ್ದಾರೆ ಬಿಟ್ಟರೆ ಕಾಂಗ್ರೆಸ್ನ ಸಿದ್ದಾಪುರದಲ್ಲ ಬಿ ಜೆ ಪಿ ಮುಖಂಡರು ಹೋದ್ಬಿಟ್ಟು ಕಾಂಗ್ರೆಸ್ ಮುಖಂಡರು ಹೋಗಿಲ್ಲ. ನಮಗೇನಿಲ್ಲ, ಏನಾದ್ರು ಓಟ್ ಅವ್ರದ್ದು ಹೋದರೆ ಭಾರತೀಯ ಜನತಾ ಪಾರ್ಟಿ ಓಟೇ ಅವ್ರದ್ದು. ಆರ್ ಎಸ್ ಎಸ್ ಯುವಕರು ತುಂಬ ಜನ ಈಶ್ವರಪ್ಪನ ಒಟ್ಟಿಗೆ ಹೋಗಿದ್ದಾರೆ. ನಮಗೆ ತೊಂದರೆ ಆಗುತ್ತೆ. ಈ ಜಾತಿ ಮತಗಳು ಏನಾದರೂ ವರ್ಕೌಟ್ ಆದರೆ ಯಾರಿಗೆ ಗೆಲುವಿಗೆ ಜಾಸ್ತಿ ಸಾಧ್ಯತೆ ಇದೆ? ಜಾಸ್ತಿ ಗೆಲುವು ವರ್ಕೌಟ್ ಆದರೆ ಗೀತಾ ಶಿವರಾಜ್ ಕುಮಾರಿಗೆ ಜಾಸ್ತಿ ಚಾನ್ಸ್ ಇದೆ. ಯಾಕಂದರೆ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಡಿಗರ ಮತ ಹೈಯೆಸ್ಟ್, ನಂಬರ್ ಒನ್. ನಂಬರ್ ಟೂ ಲಿಂಗಾಯತ್, ನಂಬರ್ ತ್ರೀ ಅದರ್ಸ್ ಇದ್ದಾರೆ, ಮುಸ್ಲಿಮ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಸ್ ಟಿ ವೋಟರ್ಸ್ ಇದ್ದಾರೆ, ಎಸ್ ಸಿ ವೋಟರ್ಸ್ ಇದ್ದಾರೆ. ಈ ರೀತಿ ಹೆಚ್ಚು ವೋಟರ್ಸ್ ನಮಗೆ ಕಂಡು ತಿಳಿದ ಮಟ್ಟಿಗೆ ನಮ್ಮಲ್ಲಿ ಬಿಲೋಸ್ ಇದ್ದಾರೆ, ಬಂಟು ಇದ್ದಾರೆ. ಈ ಸರಿ ಬಂಟು ಸ್ವಲ್ಪ ನಮ್ಮ ಪರವಾಗಿ ಜಯಪ್ರಕಾಶ್ ಶೆಟ್ಟಿ ಮತ್ತು ಸುಕುಮಾರ್ ಶೆಟ್ಟಿಂದ ಸಮ್ ಪರ್ಸೆಂಟೇಜ್ ವೋಟ್ ಅವರ ಅಭಿಮಾನಿಗಳು ನಮಗೆ ಕನ್ವರ್ಟ್ ಆಗೋ ಲಕ್ಷಣ ಕಾಣುತ್ತೆ. ಎಲ್ಲ ರೀತಿಯಲ್ಲಿ ನಮಗೆ ನಮ್ಮದು ಮೊದಲು ನಮ್ಮದು ಎಮ್ ಎಲ್ ಎಗಳಿರಲಿಲ್ಲ ಶಿವಮೊಗ್ಗದಲ್ಲಿ. ಈ ಸರಿ ನಮ್ಮ ಪ್ರಭಾವಿ ಎಮ್ ಎಲ್ ಎ ಮಂತ್ರಿ ನಮ್ಮದಿದೆ, ಸರ್ಕಾರ ನಮ್ಮದಿದೆ. ಗ್ಯಾರಂಟಿಯಲ್ಲಿ ಶಿವರಾಜ್ ಕುಮಾರ್ ಅಭಿಮಾನಿಗಳು ಅಲ್ಲಿದ್ದಾರೆ. ನಮ್ಮಲ್ಲಿಕ್ಕಿಂತ ಶಿವರಾಜ್ ಕುಮಾರ್ ಹೋದಲ್ಲೆಲ್ಲ 5,000-6,000 ಜನ ಸೇರ್ತಾ ಇದೆ. ಅದರ ಲಾಭ ನಮ್ಗೆ ಈ ಸರಿ ಆಗ್ತದೆ. ಈ ಜಾತಿ ಮತಗಳು ಚುನಾವಣೆಗೆ ಬರ್ತದೆ ಅಂತ ಕೇಳೋದು ಅಲ್ಲ, ನಮ್ಮ ದೃಷ್ಟಿ ಜಾತಿ ಓಟ್ ಜಾತಿ ಮೇಲೆ ಓಟ್ ಕೇಳೋಕ್ಕಾಗೋದಿಲ್ಲ. ನಾವು ಓಟ್ ಕೇಳೋದು ಪಕ್ಷದ ಮೇಲೆ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಅನೇಕ ಕಾರ್ಯಕ್ರಮ ಕೊಟ್ಟಿದೆ. ಈಗ ಪಂಪ್ ಸೆಟ್ ಫ್ರೀ ಕೊಟ್ಟಿದೆ, ಅಕ್ರಮ ಸಕ್ರಮ ಕೊಟ್ಟಿದೆ, ಡೀಮ್ಡ್ ಕ್ಲಿಯರೆನ್ಸ್ ಬಂದಿದೆ, ಈಗ ಅದನ್ನು ಹಕ್ಕುಪತ್ರ ಕೊಡೋ ಕೆಲಸ ಮಾಡ್ತೇವೆ. 94C ಕಾನೂನು ತಂದಿದ್ದೇವೆ, ಆಶ್ರಯ ಮನೆ ಕೊಟ್ಟಿದ್ದೇವೆ, ಮೀನುಗಾರಿಕೆ ಮನೆ ಕೊಟ್ಟಿದ್ದೇವೆ. ಈಗ ಒಂದಲ್ಲ ಒಂದು ರೀತಿ ಜನರಿಗೆ ನಾವು ಕಾನೂನು ತಿದ್ದುಪಡಿ ಮಾಡಿ ಕಾನೂನು ಅವ್ರಿಗೆ ಏನು ಬೇಕಾಗಿದೆ ಅದು ಕೊಡುವಂಥ ಕೆಲಸ ಕಾಂಗ್ರೆಸ್ ಕಲ್ಲಿ. ಈಗ ಹೌಸ್ ಸೈಟಿಗೆ ನೆನೆ ಗುದ್ದಿ ಬಿದ್ದಿದೆ, ಸೈಟ್ ಕೊಡೋ ಕಾರ್ಯ ಕಮ್ಮಿ ಇಲ್ಲ. ಅದಕ್ಕೆಲ್ಲ ನಾವು ಈಗ ಏನು ನಮ್ಮ ಸರ್ಕಾರ ಇದೆ, ಇನ್ನು ಮುಂದೆ ನಮ್ಮ ಲೋಕಸಭಾ ಸದಸ್ಯರು ಆಯ್ಕೆ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಸೈಟ್ ಕೊಡೋ ಕಾರ್ಯಕ್ರಮ ಇಲ್ಲ. ಸರ್ಕಾರವೇ ಅದು ಜವಾಬ್ದಾರಿ ಮಾಡಿ ಸೈಟ್ ಕೊಡೋ ಕಾರ್ಯಕ್ರಮ ಸಹ ಒಂದು ಅನುಷ್ಠಾನ ಮಾಡಬೇಕನ್ನೋ ಆಲೋಚನೆಯಲ್ಲಿ ಇದ್ದೆವು. ಈ ಬೈಂದೂರನ್ನು ಪಟ್ಟಣ ಪಂಚಾಯತನ್ನಾಗಿ ಮಾಡಿದ್ದಾರೆ, ನೀವೆಲ್ಲರೂ ಕೂಡ ಸಾಕಷ್ಟು ವಿರೋಧವನ್ನು ಮಾಡಿದ್ರು. ಈಗ ನಿಮ್ಮದೇ ಸರ್ಕಾರವಿದೆ, ಬೈಂದೂರನ್ನು ಪಟ್ಟಣ ಪಂಚಾಯತ್ ರದ್ದತಿ ಮಾಡ್ತೀರಾ? ಈಗ ನಾನು ತಿಳಿದ ಮಟ್ಟಿಗೆ ಡಿ ಸಿ ಒಂದು ಸರ್ವೆ ಮಾಡಿದ್ದಾರೆ, ಜಿಲ್ಲಾಧಿಕಾರಿ. ನಾವು ಆ ದಿನ ಪಟ್ಟಣ ಪಂಚಾಯತ್ ಬೇಡ, ಶಿರೂರು ಪೇಟೆ, ಉಪ್ಪುಂದ ಪೇಟೆ, ಬೈಂದೂರು ಪೇಟೆ ಸೇರಿ ಪುರಸಭೆ ಮಾಡೋಕ್ಕಂತ ಹೋಯ್ತು. ಆದರೆ ಟೆಕ್ನಿಕಲಿ ಸಮಸ್ಯೆ ಬಂದಾಗ ಉಪ್ಪುಂದವರಿಗೆ ಪುರಸಭೆ ಇಷ್ಟ ಇಲ್ಲ, ನಾವು ಶಿರೂರಿಗೆ ಇಷ್ಟ ಇಲ್ಲದಿದ್ದಾಗ ನಾವು ಅದನ್ನು ಬಿಡ್ತು. ಇವರು ತರಾತುರಿಯಲ್ಲಿ ರಾಘವೇಂದ್ರರಿಗೆ ಲಾಭ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ, ಅವರ ಆಸ್ತಿಯಲ್ಲಿ ಬೆಲೆ ಬೆರ್ಕಮ್ ದೃಷ್ಟಿಯಲ್ಲಿ ಅದನ್ನು ಟೌನ್ ಪಂಚಾಯತ್ ಮಾಡಿದ್ರು. ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಅಲ್ಲಿಯ ಮುಖಂಡರುಗಳು ಕೋರ್ಟಿಗೆ ಕೇಸ್ ಹಾಕಿದ್ದಾರೆ, ಟೌನ್ ಪಂಚಾಯತ್ ಬೇಡ ಅಂತ ಕಾರಣ. ಅದಾದಮೇಲೆ ಮುಖ್ಯಮಂತ್ರಿಗಳ ಹತ್ರ, ಡಿ ಕೆ ಶಿವಕುಮಾರ್ ಹತ್ರ, ನಮ್ಮ ಅಧ್ಯಕ್ಷರ ಹತ್ರ ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ಅರ್ಜಿ ಕೊಟ್ಟು ಮುಖ್ಯಮಂತ್ರಿ ಅದನ್ನು ರದ್ದು ಮಾಡಿ ಪಂಚಾಯತ್ ಮಾಡಿ ಅಂತ ಒಂದು ಆದೇಶ ಮಾಡಿದ್ದಾರೆ. ಅದ್ರ ಫೈಲ್ ಫಾಲೋಅಪ್ ಆಗಿದೆ, ಈಗ ಡಿ ಸಿ ರಿಪೋರ್ಟ್ ತಗೊಂಡಿದ್ದೇವೆ. ಈಗ ಇನ್ನು 1-2 ತಿಂಗಳು ಆದಮೇಲೆ ಅದನ್ನು ಪಂಚಾಯತ್ ಮಾಡಬೇಕಂತ ಒಂದು ಹೋರಾಟ ಇದೆ. ನನ್ನ 100 ಹಳ್ಳಿ ಏರಿಯಾವನ್ನು ನಾವು ಪಂಚಾಯತನ್ನು ಮಾಡಿ ಉಳಿದ ಪೇಟೆ ಸದ್ಯಕ್ಕೆ ಅವರು ಈಗ ಹೇಳಿದ್ದಾರೆ ಪೇಟೆ ಅವ್ರು ಸದ್ಯಕ್ಕೆ ಮಾಡೋದು ಬೇಡ, ಮುಂದೆ ನೋಡಿ ತೀರ್ಮಾನ ತಗೊಳ್ಳೋ ತರಾತುರಿ ತೀರ್ಮಾನ ಬೇಡ. 3 ಪಂಚಾಯತ್ ಮೊದಲೇ ಆಗಿದೆ, ಅದನ್ನು ಅನುಷ್ಠಾನ ಮಾಡಿ ಮುಂದೆ ಸರ್ ಡಿ ಸಿ ಹತ್ರ ಜಿಲ್ಲಾಧಿಕಾರಿಗಳ ಹತ್ರ ಅನುಭವ ಮಾತಾಡಿ ಆದಮೇಲೆ ಈ ಟೌನ್ ಪಂಚಾಯತ್ ಮಾಡೋದಾದರೆ ಪೇಟೆ ಸೀಮಿತವಾಗಿ ಮಾಡೋದು ಬಿಟ್ಟರೆ ಹಳ್ಳಿಯವ್ರನ್ನ ಸೇರಿಸ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ, ಅದು ಮಾಡೋದಿಲ್ಲ. ಈಗಾಗಲೇ ಬಿ ಜೆ ಪಿಯ ಎಮ್ ಎಲ್ ಎ ಗುರು ಶೆಟ್ಟಿ ಗಂಟೆಯವರು 146 ಬೂತ್ಗಳಿಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಒಂದು ಹೊಸ ಕಾರ್ಯಕ್ರಮ ಬೂತ್ ಕಡೆ ನಡಿಗೆ ಅಂತೇಳಿ ಮಾಡಿದ್ದಾರೆ. ಅವರು ನೀವೇನು ಮಾಜಿ ಎಮ್ ಎಲ್ ಎವರು ಎಷ್ಟು ಬೂತ್ ಕಡೆ ಪ್ರಚಾರ ಇವಾಗಲೇ ಮಾಡಿದ್ದೀನಿ? ಸಾಕಷ್ಟು ಬೂತ್ಗಳಿಗೆ ನಾನು ಹೋಗಿದ್ದೇನೆ, ನಿನ್ನೇನು ಹೋಗಿದ್ದೆ, ನಿನ್ನೆ ಹಳ್ಳಿ ಒಳಗೆ ಹೋಗಿದ್ದೇನೆ, ಮುದುರಿಗೆ ಹೋಗಿದ್ದೇನೆ. ಇವತ್ತು ನಾವು ಕಟ್ಟುಬ್ಯಾಲ್ತರು ಮಾಡಬೇಕಂತ ಇಟ್ಕೊಂಡಿದ್ದೆ ಬೂತ್ ಇದು. ಆದರೆ ನಾಳೆ ಬೆಳಿಗ್ಗೆ ಇಡೀ ಜಯಪ್ರಕಾಶ್ ಅವರ ಪರವಾಗಿ ಹಟ್ಟಿ ಕೂದರು, ಮತ್ತು ಇಲ್ಲಿ ಕಾಳವರ ಪಂಚಾಯತಲ್ಲಿ, ಮತ್ತು ಇಲ್ಲಿ ಪಾದಯಾತ್ರೆಯಿಂದ ಇವತ್ತೊಂದು ದಿನ ಇವ್ರು ಲಾಸ್ಟ್ ಪ್ರಚಾರಕ್ಕೋಸ್ಕರ ಇದ್ದೆ. ನಾಳೆಯಿಂದ ಪುನಃ ಅಲ್ಲೇ ಕ್ಷೇತ್ರದಲ್ಲಿದ್ದು ಬೂತ್ ಮೀಟಿಂಗ್ ಒಟ್ಟಿಗೆ ಬೂತ್ ಕಾರ್ಯಕರ್ತರನ್ನ ಬೂತಿಗೆ ಇಳಿಸುವಂಥ ಕೆಲಸ ಮಾಡ್ತೇನೆ. ಅದು ಸಕ್ರಿಯ ಪ್ರಕ್ರಿಯೆ ನಡೀತಾ ಇದೆ. 246 ಬೂತ್ಗಳಿಗೆ 100% ವಿಸಿಟ್ ಮಾಡ್ತೇನೆ ಕ್ಷೇತ್ರದಲ್ಲಿ.
ಕ್ಷೇತ್ರ ಧರ್ಮ. ಇನ್ನು ಹೇಳಲಿಕ್ಕೆ ಹೋಗುದಿಲ್ಲ, ನಾನು ಯಾಲಕ್ಕೆ ಬೆಂಗಳೂರಿಗೆ ಹೋಗುದಿಲ್ಲ, ಇಲೆಕ್ಷನ್ ಮುಗಿಸಿ ಆದ್ಮೇಲೆ ನಾನು ಬೆಂಗಳೂರು. ಈಗ ಬಿ ಜೆ ಪಿಗೆ ಈಗ ರಾಮ ಮಂದಿರ ಕಟ್ಟಿದ್ದಾರೆ ಅಂತೇಳಿ ಪ್ರಚಾರ ಮಾಡ್ತಿದ್ದಾರೆ. ಈ ರಾಮಾನುಗ್ರಹ ಕಾಂಗ್ರೆಸ್ ಜಾಸ್ತಿ ಇದೆಯಾ, ಬಿ ಜೆ ಪಿ ಜಾಸ್ತಿ ಇದೆಯಾ, ಈಶ್ವರಪ್ಪನವ್ರಿಗೆ ಜಾಸ್ತಿ ಇದೆಯಾ? ನಾನು ರಾಮನ ಹೆಸರಲ್ಲಿ ಒಟ್ಟು ಕೇಳಕ್ಕೆ ಹೋಗುದಿಲ್ಲ. ನಾನು ಮಾಡಿದ ಅಭಿವೃದ್ಧಿ ಕೆಲಸ ಬೈಂದೂರಿಗೆ ತಾಲೂಕು ಮಾಡಿದ್ದೀನಿ, ಬೈಂದೂರಿಗೆ ಕೆ ಬಿ ಸಬ್ ಡಿವಿಷನ್ ಮಾಡಿದ್ದೀನಿ, ಬೈಂದೂರಿಗೆ ಶಾಸಕರ ಕಚೇರಿ ಮಾಡಿದ್ದೀನಿ, ಬಿ ಒ ಕಚೇರಿ ಮಾಡಿದ್ದೀನಿ. ಬೈಂದೂರಿಗೆ ಏನೇನು ಬೇಕಾಗಿದೆ ಅಷ್ಟೂ ಕೆಲಸವನ್ನು ನಮ್ಮ ಕಾಲದಲ್ಲಿ ಆಗಿದೆ. ಅದು ಕೊಡೇರಿ ಬಂದರೆ 33 ಕೋಟಿ ಕೊಟ್ಟಿದ್ದೀನಿ, ನಿಮ್ಗೆ ಕನ್ನಡ ಕಾರ್ವೇರಿಗೆ 1 ಕೋಟಿ, ಚೆಲ್ಗೆ ಸಮುದಾಯ ಬಂದು ಕೊಟ್ಟಿದೆ, ಮ್ಯಾಸ್ತ್ರಿಗೆ ಶಿರೂರಲ್ಲಿ ಅವ್ರ ಸಮಾಜ ಕೊಟ್ಟಿದೆ, ಕೊಟ್ಟಾರ ಸಮಾಜ ಹಟ್ಟಿ ಅಂಗಡಿಯಲ್ಲಿ ಜಾಗ ಕೊಡ್ಸು ಅಂತ ಕೆಲಸ ಮಾಡಿದ್ದೇನೆ. ಹೀಗೆ ಯಾವ ಸಮಾಜ ಮುಂದೆ ಬರ್ತದೆ ಅವರಿಗೆಲ್ಲ ನಮ್ಮ ಕಾಲದಲ್ಲಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಆ ದೃಷ್ಟಿಯಲ್ಲಿ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಅದು ನನ್ನ ಕಾಲದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಿದೆ. ಮುಂದಿನ ದಿನ ನಾವು ಅಭಿವೃದ್ಧಿಯನ್ನು ಹೇಳಿ, ಈಗ ಸೇತುವೆ ನಿಮ್ಮ ಬಡಕೇರಿ ಸೇತುವೆ ನಾವು ಮಾಡೋದು, ಮಾರ್ಸಮಿ ಸೇತುವೆ ಮಾಡೋದು, ನಿಮ್ಮ ಮೋಳಿ ಸೇತುವೆ ಮಾಡೋದು, ನಿಮ್ಮ ಪ್ರತಿ ಭಾಗದ ಹಳ್ಳಿ ಭಾಗದಲ್ಲಿ ಸೇತುವೆಗಳನ್ನು ಮಾಡೋದು ನನ್ನ ಕಾಲದಲ್ಲಿ, ಬಗ್ಗೋಡಿ ಸೇತುವೆ ಮಾಡಿದ್ದೀವಿ. ಇದೆಲ್ಲವನ್ನ ಜನರಿಗೆ ಮನದಟ್ಟು ಮಾಡುವಂತೆ ಕೆಲಸ ನಮ್ಮ ಮತದಾರರಿಗೆ ನಾವು ಮಾಡಿ ಮುತ್ತೆ 4 ವರ್ಷ ನಮ್ಮ ಸರ್ಕಾರ ಇದೆ, ನಿಮ್ಗೆ ಅನುದಾನ ತರಿಸಿಕೊಂಡು ಮುಂದೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ, ಭರವಸೆ ಕೊಟ್ಟು ಓಟ್ ಕೇಳ್ತೀವಿ. ಗೋಪಾಲ್ ಪೂಜಾರಿಗಳು ಮತ್ತೆ ಬೈಂದೂರು ಕ್ಷೇತ್ರದಲ್ಲಿ ಎದ್ದು ಬರ್ತಾರ? 100% ಕಾಂಗ್ರೆಸ್ ಪಕ್ಷದಲ್ಲಿ 4 ಬಾರಿ ಗೆದ್ದಿದ್ದೇನೆ, ಹಳ್ಳಿ ಹಳ್ಳಿ ಮತದಾರ ಕಾರ್ಯಕರ್ತರ ಬೆಂಬಲ ನನಗಿದೆ. ಇಂಥ ಇಶ್ಯೂಗಳು ಯಾವ ಒಂದ್ಸರಿ ನಾರ್ತ್ ಕೇಂದ್ರದಲ್ಲಿ ಪರೇಶ್ ಮೇಸ್ತ್ರನ ಇಶ್ಯೂ ಆಯ್ತು, ಅದು ಒಂದು ನಮಗೆ ಮಾರಕ ಆಯ್ತು. ಮೊನ್ನೆ ಕೊನೆಗಳಿಗೆಲ್ಲಿ ಇವರು ಭಜನ್ ದಳ ಬ್ಯಾನ್ ಅಂತ ಮಾಡಿದರು, 2 ಇಶ್ಯೂಗಳು ನಮ್ಮ ಸೋಲಿಗೆ ಕಾರಣ ಆಗಿದೆ. ಸಾಕಷ್ಟು 3-5 ದಿನ ಇದಾಗ ಬದಲಾವಣೆ ಆಯ್ತು, ಬಿಟ್ಟರೆ ಇಲ್ದಿದ್ರೆ ನಮಗೆ 100% ನಾವು ಗೆಲ್ತಾ ಇದ್ದೀವಿ. ಈ ಸರಿ ಯಾವುದೇ ಇಶ್ಯೂಗಳು ಇನ್ನು ಮಾಡಲಿಕ್ಕೆ ಅವ್ರಿಗೆ ಇಲ್ಲ ಅವಕಾಶ. ಯಾಕೆ ರಾಮ ಮಂದಿರ ಆಯಿತು, ಎಲ್ಲ ಕಡೆ ಅಭಿವೃದ್ಧಿ ಕೆಲಸ ಆಗ್ತಿದೆ, ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಆಗಿದೆ, ಕಾಂಗ್ರೆಸ್ ಮೇಲೆ ಗೂಬೆ ಕೊಡಿಸುವಂಥ ಯಾವ ಕೆಲಸವೂ ಇನ್ನು ಅವ್ರಿಗೆ ಅವಕಾಶ ಇಲ್ಲ. ಅವರು ಮಾಡಿರ್ತಕ್ಕಂಥ ಏನು ಕೇಂದ್ರ ಭರವಸೆ ಅವ್ರು ಮಾಡದೇ ಇರೋದ್ರಿಂದ ಅವರಿಗೆ ನಿಮಗೆ ಜಿ ಎಸ್ ಟಿ ಏನು ಪರಿಸ್ಥಿತಿ, ಅವರ ಸೆಂಟ್ರಲ್ನ ವ್ಯವಸ್ಥೆ ಏನಿದೆ, ಸುಪ್ರೀಂ ಕೋರ್ಟ್ ಎಷ್ಟು ಬಾರಿ ಕೀ ಮಾರಿ ಹಾಕಿದೆ ಅವರ ತಪ್ಪಿಂದ, ಅಂಥದ್ದೆಲ್ಲ ಇಶ್ಯೂಗಳ ಮೇಲೆ ಅವರೇ ಹೋಗ್ತಾರೆ ಬಿಟ್ಟರೆ ಹಿನ್ನಡೆ ಆಗ್ತದೆ. ಬಿಟ್ಟರೆ ಇವತ್ತು ವಿಜಯೇಂದ್ರ ಅಧ್ಯಕ್ಷರು ಆದ್ಮೇಲೆ ಎಷ್ಟು ಜನ ಇವತ್ತು ಅವ್ರನ್ನ ಶಾಪ ಕೊಡ್ತಾ ಇದ್ದಾರೆ, ವಿಜಯೇಂದ್ರ ಯಡಿಯೂರಪ್ಪ ವಿಜೇಂದ್ರ ಪಾರ್ಟಿ ತೆಗೆದ್ರು ಅಂತ ಭಾವನೆ. ಅವ್ರ ಪಾರ್ಟಿಯಲ್ಲಿ ಎತ್ತಾಳ ಹೇಳ್ತಾನೆ, ಈಶ್ವರಪ್ಪ ಹೇಳ್ತಾನೆ, ಸಿ ಟಿ ರವಿ ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ. ಪಾರ್ಟಿ ನಮ್ಮ ಪಾರ್ಟಿ ಬಿಟ್ಟರ ಸಂಖ್ಯೆ ಕಡಿಮೆ, ಅವ್ರ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸೇರಿದ್ರಲ್ಲಿ ಲೀಸ್ಟ್ ಹೇಳಿದ್ರೆ ಇನ್ನೂ ಸೇರೋಕ್ಕೆ ಕ್ಯೂವಲ್ಲಿ ಇದ್ದಾರೆ. ಆದ್ದರಿಂದ ಇನ್ನವರು ಹಿನ್ನಡೆ ಬಿಟ್ಟರೆ ಅವ್ರಿಗೆ ಇನ್ನು ಮುನ್ನಡೆ ಆಗೋದಿಲ್ಲ, ಯಾವತ್ತೂ ಕರ್ನಾಟಕದಲ್ಲಿ ಇನ್ನವರು ಅಧಿಕಾರಕ್ಕೆ ಹೋಗೋದಿಲ್ಲ. ಬೈಂದೂರು ಕ್ಷೇತ್ರದಲ್ಲಿ ಬಿ ಜೆ ಪಿಯ ಬೇರೆ ಯಾವ್ದು ನಾಯಕರು ಸೇರ್ಪಡೆಗೊಳ್ತಾರ ನಿಮ್ಮ ಪಕ್ಷಕ್ಕೆ? ನಮ್ಮ ಸೇರ್ಪಡೆ ಇನ್ನು 3 ತಿಂಗಳಲ್ಲಿ ನೋಡಿ, ಸೇರ್ಪಡೆ ಯಾರೆಲ್ಲ ಈಗ ಆಲ್ರೆಡಿ ಸೇರಿದ್ದಾರೆ, ಇನ್ನು 3 ತಿಂಗಳಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಸೇರ್ಪಡೆ ಇದೆ. ಸುಮಾರು 8 ಚುನಾವಣೆಗಳನ್ನ ಎದುರಿಸಿ, ಈ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಮತ್ತೆ ಚುನಾವಣೆಗಳನ್ನ ಬರ್ತಾ ಇದೆ, ಬೈಂದೂರು ಕ್ಷೇತ್ರದ ಜನರ ಬಗ್ಗೆ ನೀವು ಹೇಳಿ. ನಮ್ಮ ಕ್ಷೇತ್ರದ ಜನ ಈ ಜನರನ್ನ ತಪ್ಪು ಸುಳ್ಳು ಹೇಳಿ ಓಟ್ ಕೇಳತಕ್ಕಂತ ಈ ವ್ಯವಸ್ಥೆ ಬಗ್ಗೆ ಹೇಳಬೇಕಾಗುತ್ತೆ. ಉದಾಹರಣೆಗೆ ವಾರಣಾಸಿಯಲ್ಲಿ ಮೋದಿಯವರು ನಿಲ್ತು, ಇಲ್ಲಿ ನಿಂತಿರೋದು ನಮ್ಮ ಪಾರ್ಟಿದು ಗೀತಾ ಕೆಕ್ಕಳು. ನಾವು ಕಾಂಗ್ರೆಸ್ನ ಅಭಿವೃದ್ಧಿ ಹೆಸರಲ್ಲಿ ಓಟ್ ಕೊಡಿ, ಸಿದ್ದರಾಮಯ್ಯ ಹೆಸರಲ್ಲಿ ಓಟ್ ಕೇಳ್ತೇವೆ, ಕಾಂಗ್ರೆಸ್ ಚಿಹ್ನೆ ಓಟ್ ಕೊಡಿ ಅಂತ ಕೇಳ್ತೇವೆ. ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಹೇಳಿ ಓಟ್ ಕೇಳ್ತೇವೆ. ನೀವು ಮೋದಿಯರ ಕಾರ್ಯಕ್ರಮ ಹೇಳಿ ಓಟ್ ಕೇಳಬೇಕು, ಮೋದಿಗೆ ಓಟ್ ಕೊಡಿ. ಆ ಕ್ಯಾಂಡಿಡೇಟ್ ಹೆಸರು ಹೇಳೋದಿಲ್ಲ, ಕ್ಯಾಂಡಿಡೇಟ್ ಹೆಸರಲ್ಲಿ ಓಟ್ ಕೇಳಿ. ರಾಘವೇಂದ್ರ ಇಲ್ಲಿ ಕಾಲು ಹಾಕಿಲ್ಲ, ಇಲ್ಲಿ ಕರೋನಾ ಬಂದ ಕಾಲು ಹಾಕಿಲ್ಲ, ಇಲ್ಲಿ ದುರಂತ ಆದ ಕಾಲು ಹಾಕಿಲ್ಲ, ಈ ಭೇಟಿ ಕೊಡಲಿಲ್ಲ, ಯಾವ ಕಾರ್ಯಕ್ರಮಕ್ಕೂ ಬರ್ತಿದ್ದಂತ ರಾಘವೇಂದ್ರ ಅವ್ರು ಕೇಳಿ, ಏನು ಮಾಡಿದ್ದಾನೆ ರಾಘವೇಂದ್ರ ಹೇಳಿ ಓಟ್ ಕೇಳಿ, ನಾವು ಏನು ಮಾಡಿದ್ದು ಅಂತ ಹೇಳಿ ಓಟ್ ಕೇಳ್ತೇವೆ ಕಾಂಗ್ರೆಸ್ ಪಕ್ಷ. ಆದ್ದರಿಂದ ಪಾರ್ಟಿ ಅಭಿವೃದ್ಧಿ ಹೆಸರಲ್ಲಿ ಓಟ್ ಕೇಳುವಂಥ ಕೆಲಸ ಮಾಡಿದ್ರೆ ಅಡ್ಡಿಲ್ಲ. ಅದು ಬಿಟ್ಕೊಂಡು ಮೋದಿ ವಾರಣಾಸಿ ನಿಲ್ಲೋದು, ಇಲ್ಲಿ ಬಂದು ಓಟ್ ಮೋದಿಗೆ ಹಾಕುತ್ತಾ, ಮೋದಿ ಇಲ್ಲಿ ನಾಳೆ ಗೆದ್ರ ಮೇಲೆ ಮೋದಿ ಇಲ್ಲಿ ಮೋದಿ, ಅದರಿಂದ ಏನಾಗುತ್ತೆ? ಈಗ ಜಯಪ್ರಕಾಶ್ ಅಂತ ಹೇಳಿದ್ರು, ಮೋದಿ ಓಟಲ್ಲಿ ಹೆಸರು ಗೆದ್ರ ಮೇಲೆ ಅವ್ರು ಇಲ್ಲಿ ಕೆಲಸ ಮಾಡ್ಬೇಕಿತ್ತಲ್ಲ, ಮತ್ತೊಂದು ಸರಿ ಮೋದಿ ಹೆಸರಲ್ಲಿ ಓಟ್ ಕೇಳ್ರಾಯ್ತು ಅಂತ ಆರಾಮ್ ಲಕ್ಸುರಿನ ಶೋಭಾ ಕರಂದಾಜಿ ಯಾಕೆ ಗೋ ಬ್ಯಾಕ್ ಅಂತ ಜನ ಹೇಳಿದ್ರು, ಕೆಲಸ ಮಾಡ್ದಿದ್ದ ಕೇಳಿದ್ರು. ಆ ರೀತಿ ಬರುತ್ತೆ. ಈ ರೀತಿ ಯಾರು ಕ್ಯಾಂಡಿಡೇಟ್ ಹೆಸರಲ್ಲಿ ಓಟ್ ಕೇಳಿ ಗೆದ್ರೆ ಅವನಿಗೆ ಅದ್ರ ನೋವು ಗೊತ್ತಿರುತ್ತೆ, ನಾನು ಮಾತು ಓಟ್ ತಗೊಂಡೋಗಿದೆ, ಆ ಜನರಿಗೆ ಸ್ಪಂದಿಸಬೇಕನ್ನೋ ಭಾವನೆ ಬರ್ತದೆ. ಆದ್ದರಿಂದ ಈ ಬಾರಿ ಚುನಾವಣೆ ಜನ ಎಚ್ಚೆತ್ಕೊಂಡಿದ್ದಾರೆ, ಓಟ್ ಹಾಕ್ತಾರೆ. ಈ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವ ಏನಾದರೂ ಸಾಧ್ಯತೆ? 100-100 ಅವಕಾಶ ಇದೆ, ಯಾಕಂದರೆ ಬಿಹಾರ್ ಬದಲಾವಣೆ ಗಾಳಿ ಇದೆ. ಯು ಪಿ ಯಲ್ಲಿ ಮೊದಲಕ್ಕಿಂತ ನಮ್ಮ ಮೈತ್ರಿ ವಾತಾವರಣ ಪರವಾಗಿಲ್ಲ, ಮಹಾರಾಷ್ಟ್ರದಲ್ಲಿ ನಾವು ಅಪ್ಪರ್ ಹ್ಯಾಂಡ್ ಇದ್ದೇವೆ,
ಕೇರಳದಲ್ಲಿ ಅವ್ರಿಗೆ ಶೂನ್ಯ ಶೂನ್ಯ, ಕರ್ನಾಟಕದಲ್ಲಿ ನಮ್ದು ಹೋದ ಸರಿ ಒಂದಿತ್ತು, ಈ ಸರಿ ನಾವು 18 ಮೇಲೆ ಹೋಗ್ತೇವೆ, 100% ಇಂಪ್ರೂವ್ ಆಗಿದೆ. ನಿಮ್ಮ ಗೋವಾದಲ್ಲಿ ನಾವು ಇಂಪ್ರೂವ್ ಆಗಿದೆ, ಜಮ್ಮು ಕಾಶ್ಮೀರ ನಾವೇ ಮುಂದಿದ್ದೇವೆ, ಕೇಜ್ರಿವಾಲ್ ಏರಿಯಾದಲ್ಲಿ ನಾವು ಮುಂದಿದ್ದೇವೆ, ಮಮತಾ ಬ್ಯಾನರ್ಜಿ ಇರ್ತಾರೆ ನಾವು ಮುಂದಿದ್ದೇವೆ, ಅವರು ಭಾರಿ ಡೌನಲ್ಲಿದ್ದಾರೆ. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲೂ ಸಹ ನಮ್ಮದು ಹೈಸ್ಟ್ ಇದೆ. ಇವರು ಗುಜರಾತ್ ಒಂದು ಕಡೆ ಇವರು ಅಪ್ಪರ್ ಹ್ಯಾಂಡ್ ಬಿಟ್ಟರೆ ಮತ್ತು ಒರಿಸ್ಸಾದಿಲ್ಲ, ತೆಲಂಗಾಣದಲ್ಲಿಲ್ಲ, ಆಂಧ್ರದಲ್ಲಿಲ್ಲ, ತಮಿಳ್ನಾಡಲ್ಲಿ 0 ಸೀಟ್. ಆದ್ದರಿಂದ ಅವ್ರು ಬರೋಕ್ಕೆ ಸೀಟ್ ನೀವೆಲ್ಲ ಯೂಟ್ಯೂಬ್ ಚೆಕ್ ಮಾಡಿ, ಯಾವುದರಲ್ಲೂ ಅವರು ಒಂದೆರಡು ಅವ್ರ ಏಜೆಂಟ್ ಕೆಲಸ ಮಾಡೋರು 295 ತೋರಿಸ್ತಾರೆ, ಬಿಟ್ಟರೆ ಮತ್ತೆಲ್ಲ 205, 210, 215 ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತಾಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ರೀತಿಯ ಅನುದಾನ ಬರುತ್ತಾ ಇಲ್ಲ ಅಂತೇಳಿ BJP ಅವರು ನೇರ ಆರೋಪ ಮಾಡ್ತಾರೆ. ಈ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಮೊನ್ನೆ ಬಜೆಟ್ ಮಾಡಿದ ಸಿದ್ದರಾಮಯ್ಯ 59,000 ಕೋಟಿ ಗ್ಯಾರಂಟಿ ಇಟ್ಟಿದ್ದಾರೆ. ಮೀನುಗಾರಿಕೆ ಇಲಾಖೆಗೆ ಮೊದಲೆಲ್ಲ 500 ಕೋಟಿ 1,000 ಕೋಟಿ, ಈ ಸರಿ 3,000 ಕೋಟಿ ಕೊಟ್ಟಿದ್ದಾರೆ. ಒಬ್ಬ ಅನುಭವಿ ಆರ್ಥಿಕ ಮಂತ್ರಿಯಾಗಿ ಅನುಭವಿತ 14 ಬಜೆಟ್ ಮಾಡಿದ್ದಾರೆ. ಅದರಿಂದ ಅವರು ಅದರಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಉಳಿಸೋಕ್ಕಾಗುತ್ತೆ, ಟ್ಯಾಕ್ಸ್ ತರಲಿಕ್ಕಾಗುತ್ತೆ, ಅಬಕಾರಿ ಬೇರೆ ಬೇರೆ ಎಕ್ಸ್ಟ್ರಾ ಹಾಕಿ ಈ 59,000 ಕೋಟಿ ಎಲ್ಲಿ ಹಣ ತರಕ್ಕಿದೆ ಅದೆಲ್ಲ ಕೆಲಸವನ್ನು ಅವ್ರು ಬಜೆಟಲ್ಲಿ ಮಾಡಿದ್ದಾರೆ. ಯಾವುದೇ ಕುಂಠಿತ ಆಗೋದು, ಮಾರ್ಚಿಗೆ ಕಳೆದ್ಮೇಲೆ ಹೊಸ ಬಜೆಟ್ ಅನುಷ್ಠಾನ ಆಗ ಎಲ್ಲ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ನೀವು ಬಜೆಟ್ ಬುಕ್ ಬೇಕಾದ್ರೆ ತರಿಸ್ಕೊಡ್ತೇನೆ, ನೀವು ನೋಡಿ ಇಲಾಖೆಗೆ, ಎಲ್ಲ ಇಲಾಖೆಗಿದೆ. PW ಹಳೆ ಈಗ ಏನಾಗಿದೆ, ಅವರು 25 ರೂಪಾಯಿ ಇಟ್ಟು 100 ರೂಪಾಯಿ ಕೆಲಸ ತಗೊಂಡಿದ್ದಾರೆ. ದುಡ್ಡಿನ ಆಸೆಗೆ 25 ರೂಪಾಯಿ 100 ರೂಪಾಯಿ ಕೆಲಸ ಕಂಟ್ರಾಕ್ಟ್ ಕೊಡ್ದಿರ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈಗ ಏನು ಫಸ್ಟ್ ಹೋದ ವರ್ಷದ ಅನುದಾನದಲ್ಲಿ ಯಾರು ಈ ಹಣ ಕಂಟ್ರಾಕ್ಟ್ ಕೆಲಸ ಮಾಡಿದ್ದಾರೆ ಕೆಂಪಣ್ಣ ಕೂಗ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಸುಸೈಡ್ ಮಾಡ್ಕೊಳ್ತಾರೆ. ಅದಕ್ಕೆ PW ಇಲಾಖೆ ಬೇರೆ ಬೇರೆ ನೀರಾವರಿ ನಿಗಮ ಇಲಾಖೆ ಅದೆಲ್ಲ ಹಣವನ್ನು ಈ ಸರಿ ಹಳೆ ಬಾಕಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಮುಂದಿನೇ ವರ್ಷ ಈ ಏಪ್ರಿಲ್ ಮೇಲೆ ಎಲ್ಲ ಇಲಾಖೆಗೆ ಅನುಷ್ಠಾನ ರೋಡು ಬೇರೆ ಬೇರೆ ಡ್ಯಾಮ್ಗಳಿಗೆ ಬೇರೆ ಇಲಾಖೆಗಳಿಗೆ ಅನುಷ್ಠಾನ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡ್ತಾರೆ. ನಾವು ಸಹ ನಮ್ಮ ಪಕ್ಷದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಈ ಕ್ಷೇತ್ರಕ್ಕೆ ಅನುದಾನ ತರುವಂತ ಕೆಲಸ ಮಾಡ್ತೇವೆ. ನೀವು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಂಡಿದ್ರಿ, ಈಗ ಮಾಜಿ ಶಾಸಕರು ಯಾವ ರೀತಿ ಬೈಂದೂರು ಕ್ಷೇತ್ರದಲ್ಲಿ ನೀವು ತೊಡಗಿಸಿಕೊಂಡಿದ್ರಿ? ಈಗಲೂ ಅಲ್ಲಿ ಜನರು ನಾನು MLA ಇಲ್ದಿದ್ರು ಸಹ ನಾವು ನೀವು ಮನೆ ಹತ್ರ ಬನ್ನಿ ನಮ್ಮ ಮನೆಗೆ ಜನ ಬರ್ತಾರೆ. ಸರ್ಕಾರದ ಮೂಲಕ ಯಾವ ಸಮಸ್ಯೆ ಇದ್ದರೂ ಸಹ ಸರ್ಕಾರದ ಮೂಲಕ ಇವತ್ತು ಅವ್ರು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಅಕ್ರಮ ಸಕ್ರಮ ಕಮಿಟಿ ಹೆಚ್ಚುವರಿ ಕಮಿಟಿ ಮಾಡಿದ್ದೀನಿ, ನಾನು ಅಧ್ಯಕ್ಷರು ಬೇರೆ ಕಮಿಟಿ ಮಾಡಿದ್ದೀನಿ, ಅಲ್ಲೂ ಒಂದು ಕಮಿಟಿ ಮಾಡಿದ್ದೀನಿ. ನಮ್ಮ ಮೇಲೆ ಶಾಸಕರು ಕೋರ್ಟಿಗೆ ಹೋಗಿದ್ದಾರೆ, 32,000 ಅರ್ಜಿ ಇದೆ. ಹಿಂದೆ ತಮ್ಮ ಸರ್ಕಾರ ಅವ್ರ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಮೀಟಿಂಗಲ್ಲಿ ಮಾಡಿದೆ, ಅದನ್ನು ಫೈಲ್ ಇನ್ನು 32,000 ಹೈಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ. ತ್ವರಿತಗತಿಯಲ್ಲಿ ಅಕ್ರಮ ಸಕ್ರಮ ಫೈಲ್ ವಿಲೋರಿ ಮಾಡಬೇಕು. ಆದ್ದರಿಂದ ಬೊಮ್ಮಾಯಿ ಸಹ ಹೆಚ್ಚುವರಿ ಕಮಿಟಿ ಮಾಡಿ ತೀರ್ಥಳ್ಳಿ ಮಾಡಿದ್ದಾರೆ. ನಾನಿದ್ದಾಗ, ಶಾಸಕರಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ ನಾನು ಒಂದು ಕಮಿಟಿ ಚೇರ್ಮನ್ ಆದರೆ AC ಒಂದು ಕಮಿಟಿ ಚೇರ್ಮನ್ ಮಾಡಿದ್ದೇನೆ. ಅದನ್ನೆಲ್ಲ ಮೀರಿ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ನಾನು ಕೋರ್ಟಲ್ಲಿ ಅಪೀಲ್ ಮಾಡಿದ್ರೆ ನಾವು ಲಾಯರ್ ಇಟ್ಟು ಕೇಸ್ ಹಾಕಿದ್ದೆವು, ಅದು ಕೇಸ್ ವಜಾ ಆಗುತ್ತೆ. June 15 ಮೇಲೆ ಅಕ್ರಮ ಸಕ್ರಮ ಮೀಟಿಂಗ್ ಮಾಡಿ ಡೀಮ್ಡ್ ಕ್ಲಿಯರ್ ಆಗಿ ಬಂದಿದೆ. ಅದು ಎಲ್ಲರಿಗೂ ನ್ಯಾಯ ಕೊಡುವ ಕೆಲಸ ಮಾಡಿ ಕುಮ್ಕಿ 6 ತಿಂಗಳು ಬಿಟ್ಟರೆ ಆ್ಯಪ್ ಬಂದ ಮೇಲೆ ಕುಮ್ಕಿನೂ ಸಹ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡ್ತೀವಿ. ಇಷ್ಟೊತ್ತು ಅಭಿಮುಖದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಂಥ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ KGopal Pujari ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನಮಸ್ತೆ.